ಅಷ್ಟು ಮಾಡ್ತೀನಿ ಇವ್ ಹೇಳೋದಕ್ಕೆ ಮುಂಚೆ ಇದನ್ನ ಅಂಟಿಸ್ಬಿಡ್ತೀನಿ ಇಲ್ಲ ಅಂದ್ರೆ ಯಾವಳಿಗೆ ಬೇಕು ಬೆಳಕ್ ಬೆಳಕಿನ ಮಹಾಯುದ್ಧ ಈ ಕ್ವಿಕ್ಗಳು ಗಮ್ಗಳು ಇರತ್ತೆ ಯಾತಕ್ಕೆ ಓ ಇದಾ ವಿಷಯ ಮೇಡಮ್ ಅವರು ಬೆಳಬೆಳಗನೆ ಎಡ್ವರ್ಟ್ ಮಾಡಿದ್ದಾರೆ ನನಗೆ ಗೊತ್ತಾದ್ರೆ ನಾನು ಇಲ್ಲಿ ಇನ್ನೊಂದ ಸಲ ಮುಖ ತೊಳ್ಕೊಳ್ಳೋ ಹೋಗಿತೀನಿ ಅಂತ ಹೀಗೆ ಮಾಡ್ತಾ ಇದ್ದಾರೆ ರಿಪೀಟ್ ಆಗಿಲ್ಲ ಅಂದ್ರೆ ಇನ್ನು ಒಳ್ಳೇದು ಐ ಆಮ್ ರಿಯಲಿ ವೆರಿ ಸಾರಿ ಬಾಬಾ ಚಿಕ್ಕಪ್ಪ ತುಂಬಾ ಗೋಗರಿದ್ರು ಇಲ್ಲ ಅಂದ್ರೆ ಹೋಗ್ತಿರಲಿಲ್ಲ ನಾನು ಆ ವಿಷಯ ಮತ್ತೆ ಡಿಸ್ಕಸ್ ಮಾಡದೇ ಇದ್ರೆ ನಿಮಗೆ ಒಳ್ಳೇದು ನಮ್ರತಾ ಇದು ಒಂದು ಫ್ಯಾಂಟಸಿನೇ ಸುಮಾರು ಹೆಣ್ಮಕ್ಕಳಿಗೆ ಇರುತ್ತೆ ಅದರಲ್ಲೂ ಗಂಡನ ಜೊತೆ ಎಣ್ಣೆ ಟೇಸ್ಟ್ ಮಾಡೋ ಆಸೆ ಇರೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡಿ ಅದಕ್ಕೆಗೂ ಬೇಜಾರಾಗುತ್ತೆ ಅಣ್ಣಗೂ ಬೇಜಾರಾಗುತ್ತೆ ಅನ್ನೋದನ್ನ ಮರಿಬೇಡ ನಮ್ಮ ಸಮಸ್ಯೆನ ನಾವೇ ಬಗೆಹರಿಸಿಕೊಳ್ಳೋಣ ಅಲ್ಲಿವರೆಗೂ ಸ್ವಲ್ಪ ಎಚ್ಚರಿಕೆ ಇಂದ ಓಕೆ ಸರಿ ಅಲ್ಲಿ ಇಲ್ಲ ಪ್ರಣಮ್ ಆಗ್ತಿಲ್ಲ ನನ್ನಿಂದ ನಿಜವಾಗ್ಲೂ ಆಗ್ತಿಲ್ಲ ಕಣೋ ಅಕ್ಕ ನೋಡಿದ್ರೆ ದಿನಕ್ಕೆ ಒಂದೊಂದು ಟೆಸ್ಟ್ ಮಾಡ್ತಿದ್ದಾರೆ ಸಾಕೋಗೆ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿದ್ದೀನಿ ಆಗ್ತಿಲ್ಲ ನನ್ನಿಂದ ಇದು ಆಗ್ತಿಲ್ಲ ಅಕ್ಕ ಅಲ್ಲ ಕಣೋ ಪ್ರಣಮ್ ನನಗೆ ಒಂದು ವಿಷಯ ಗೊತ್ತಾಗ್ತಿಲ್ಲ ಅಕ್ಕ ನಿಜವಾಗ್ಲೂ ಒಳ್ಳೆಯವರಾಗಿ ನನ್ನ ಮತ್ತೆ ಅನಿ ಖುಷಿ ಬಗ್ಗೆ ಯೋಚನೆ ಮಾಡ್ತಿದಾರ ನನಗೆ ಯಾಕೋ ಆಗ ಅನ್ನಿಸ್ತಿಲ್ಲ ಅವರ್ ಬೆಸ್ಟ್ ಫ್ರೆಂಡ್ ಸಾಕೇತ್ ಮತ್ತೆ ಅನಿಕೇತ್ ಅವರ ಜೊತೆ ಬಿಯರ್ ಟೇಸ್ಟ್ ಮಾಡಬೇಕು ಅಂತ ಅದನ್ನ ನಾವು ಸರ್ಪ್ರೈಸ್ ಆಗಿ ಪೂರೈಸ್ತಿದೀವಿ ಏನೋ ನಮ್ಮ ನೀರಂಗೆ ಬಿಯರ್ ಕುಡಿಯೋ ಆಸೆನ ಇಲ್ಲ ಇಲ್ಲ ಅವಳ ಹಾಗೆಲ್ಲ ಬರ್ಕೊಳ್ಳೋದಕ್ಕೆ ಚಾನ್ಸ್ ಇಲ್ಲ ಫ್ಯಾಮಿಲಿ ಕಾಕ್ಟೈಲ್ ಪಾರ್ಟಿ ಬರಿಯೋದೆಲ್ಲ ಬರ್ದ್ಬಿಟ್ಟು ಈಗ ನನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಸತಿ ಸಾವಿತ್ರಿ ತರ ಪೋಸ್ಟ್ ಕೊಡ್ಬೇಡ ದೇವ್ರೇ ನೋಡು ಅನಿ ನಿಜವಾಗ್ಲೂ ನನ್ನ ವಿಶ್ ಲಿಸ್ಟ್ ನಾನು ಆ ತರ ಬರ್ದಿಲ್ಲ ಇದೇ ಕಣೆ ಸುಮ್ಮನೆ ಡೌ ಮಾಡಬೇಡ ನೋಡು ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ನಿನಗೆ ಎಣ್ಣೆ ಕುಡಿ ಆಸೆ ಇದೆ ಅಂತ ನಾನು ಇನ್ನ ಜಡ್ಜ್ ಮಾಡಲ್ಲ ಯಾಕೆ ಹೇಳು ನಿನಗೆ ಈ ಮನೆ ಇರಬೇಕು ಅನ್ನೋ ದುರಾಸೆ ಇದೆಯಲ್ಲ ಅದ್ರ ಮುಂದೆ ಎಣ್ಣೆ ಕುಡಿಯೋದು ಏನು ಇಲ್ಲ ಕಣೆ ದೊಡ್ಡ ಸಾಚ ಅಂತ ತೋರಿಸ್ಕೋಬೇಡ ಕಣೆ ನನಗೆಲ್ಲ ಗೊತ್ತಿದೆ ಸುಮ್ಮನೆ ಬಾ ಏನು ಏನು ಗೊತ್ತಿದೆ ನಿಮಗೆ ನನ್ನ ಬಗ್ಗೆ ಹಾ ನಿಮ್ಮ ಪ್ರಕಾರ ನಾನು ಕುಡ್ಕಿನಾ ಯಾರು ಗೊತ್ತು ಇದ್ರೂ ಇರಬಹುದು ಏನ್ ಮಾಡಬೇಕು ಅಂತ ಹೊರಟಿದ್ದೆ ನೀನು ನೀನು ಹೋಗಿ ಈಗ ಅಣ್ಣನ ಕೇಳು ಅವನು ಗೊತ್ತಾಗಿ ನಾನು ಬಕೆಟ್ ಲಿಸ್ಟ್ ವಿಷಯನ ನಿನ್ನ ಹತ್ರ ಹೇಳಿದ್ದೀನಿ ಅಂತ ಓ ಇವ್ರು ಬೇಕು ಬೇಕು ಅಂತಾನೆ ಸರ್ಪ್ರೈಸ್ ನಾಟಕ ಮಾಡ್ತಿದ್ದಾರೆ ಅಂತ ಅದಕ್ಕೆ ನನ್ನ ಹತ್ರ ವಿಚಾರಣೆ ಮಾಡಲಿ ಅಂದ್ರೆ ನಾನೀಗ ಕುಡಿಬೇಕನ್ನೋನಿ ಸಾಕಣೆ ಡೌ ಮಾಡಿದ್ದು ನೀನೇ ಕುಡಿಬೇಕು ಅಂತ ಬರ್ಕೊಂಡು ಈಗ ನಿನ್ನ ಇಮೇಜ್ನ ಮೇಂಟೈನ್ ಮಾಡೋದಕ್ಕೆ ನನ್ನ ಮೇಲೆ ರೇಗಬೇಡ ಹೇಳ್ತಾ ಇದ್ದೀನಲ್ಲ ನಿನ್ನ ಆಸೆ ಕಣೆ ಅದು ನಿನ್ನ ಇಷ್ಟ ಅದನ್ನ ನೋಡ್ತಾ ಕೂತ್ಕೊಳ್ಳಕ್ಕೆ ನಾನು ಯಾರೇ ಜಡ್ಜ್ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಹೀಗೆಲ್ಲ ಮಾತಾಡಬೇಡ ನೀನು ಅಮ್ಮ ತಾಯಿ ನೀನು ದೊಡ್ಡ ಡಿಸೆಂಟ್ ನಿನಗೆ ಕುಡಿಯೋ ಆಸೆನೇ ಇಲ್ಲ ಏನು ನಿದ್ದೆ ಗಂಡಲ್ಲಿ ಗೀಚ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ಅದಕ್ಕಾದ್ರೂ ಕುಡಿ ಈ ಬರ್ತಡೇದಲ್ಲಿ ಏನಿದೆ ಅದು ಅದು ಸ್ಪೆಷಲ್ ಬರ್ತಡೇ ಅಂತ ಅಂದ್ರೆ ಈ ತರ ಕುಡಿದು ಟೈಟ್ ಆಗಿ ಹಿಂದೆ ನಡೆದಿದ್ದು ಮುಂದೆ ಆಗೋದನ್ನೆಲ್ಲ ನೆನಪಿಸ್ಕೊಂಡು ಗೋಳ ಆಡ್ಕೊಂಡು ಇವತ್ ಎಲ್ಲಾನು ಮಾತಾಡ್ಲೇಬೇಕು ಎರಡರಲ್ಲಿ ಒಂದ್ ಡಿಸೈಡ್ ಆಗ್ಲೇಬೇಕು ಏ ವೀರ ಏನೇ ಮಾತಾಡ್ತಿದ್ಯಾ ನೋಡು
ಏನೇನೋ ಮಾತಾಡ್ಬೇಡ, ಬಾ ಹೋಗೋಣ. ನಾನೇನೇನೋ ಮಾತಾಡ್ತಿಲ್ಲಪ್ಪ, ನೀನು ನೀನು ಅವಾಗವಾಗ ಏನೇನೋ ಮಾತಾಡೋದು. ನನ್ನ ಮೇಲೆ ಬೆಟ್ಟದಷ್ಟು ಬೇಜಾರು ಮಾಡ್ಕೋತೀಯ. ಇದು ಗಂಡ ಹೆಂಡತಿ ವಿಷಯ, ಚಿಕ್ಕ ಮಕ್ಕಳು ಮೂಗ್ ತೂರಿಸ್ಬಾರ್ದು. ಹೋಗು ಹೋಗು, ಪ್ರಣಮ್ ಜೊತೆ ವಿಡಿಯೋ ಗೇಮ್ ಮಾಡ್ಕೋ ಹೋಗು. ಸಾಕು ಬಾರೆ. ನನ್ಗ್ಯಾಕೆ ನಿಮ್ಮ ಮೇಲೆ ಬೇಜಾರು? ನನಗೂ ಅದೇ ಅರ್ಥ ಆಗ್ತಿಲ್ಲ ಮೀರಾ. ಮೈತ್ನಂಗ್ ಯಾಕೆ ನಿನ್ನ ಮೇಲೆ ಬೇಜಾರು? ಮೈತ್ನ ನಿಮಗೆ ಯಾಕೆ ಮೀರನ್ ಮೇಲೆ ಬೇಜಾರು? ಏನಿಲ್ಲ ಅಕ್ಕಿ, ನಶೀಲ್ ಏನೇನೋ ಮಾತಾಡ್ತಾ ಇದ್ದಾಳೆ ಅಷ್ಟೇ. ಅನಿಕೇತ್ ಅವರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಹಾಗೆ ಕೇಳು, ನಿನಗೆ ನಾನು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಕೆಲವ್ರಿಗೆ ಶಂಕದಿಂದ ಬಂದ್ರೇನೆ ತೀರ್ಥ. ನೋಡ್ದೇನೋ ಅವಳು ಏನೇನೋ ಮಾತಾಡ್ತಾ ಇದ್ದಾಳೆ. ನೋ ನೋ, ಯು ಶುಡ್ ನೋ. ಸಾಕು ಸಾಕು, ಯು ನೋ ಇದನ್ನೆಲ್ಲ ನಿನ್ ಸಲುವಾಗಿ ಮಾಡಿದ್ದು. ತೂಹಲ ನಿಮ್ಗೆ ಯಾಕೆ ಹೇಳ್ಬೇಕು? ನನ್ನ ಅನಿ ವಿಷಯ ಯಾಕೆ ಹೇಳ್ಬೇಕು ಅಂತೀನಿ? ಸೊ ಅಕ್ಕ ಸತ್ಯ ಹೇಳ್ಬಿಡಿ ಆಯ್ತಾ? ಹಾಗಿದ್ದಾಗ್ಲಿ ಸತ್ಯ ಹೇಳ್ಬಿಡಿ ಅಕ್ಕ. ನಾನ್ ನೋಡಿ ಸತ್ಯ ಹೇಳಿ ನನ್ನ ಮನ್ಸನ್ನೆಲ್ಲ ಎಷ್ಟು ಹಗುರ ಮಾಡ್ಕೊಂಡಿದ್ದೀನಿ ಅಂತ. ಹಾಂ, ಆಕ್ಚುಲಿ ನಮ್ಮ ಸ್ಕೂಲ್ ಗೋಡೆ ಮೇಲೆ ಒಂದು ವಾಕ್ಯ ಬರೆದಿತ್ತು, ಒಪ್ಪಂದ ಮಾಡ್ಕೊಂಡ್ಮೇಲೆ ಅದನ್ನ ಮುರಿಬಾರ್ದಪ್ಪ. ಮೊದ್ಬಿಡು. ಏನಂದೆ ನೀನು? ನಾನು ಕೈ ತೆಗಿಬೇಕಾ? ಯಾಕೆ ಯಾಕೆ ತೆಗಿಬೇಕು? ನಾನು ನಿನ್ನ ಹೆಂಡತಿ, ನೀನು ನನ್ನ ಗಂಡ. ಅಗ್ನಿ ಸಾಕ್ಷಿಯಾಗಿ, ರಾಧಾರಮಣ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ನಾನು. ನಾನು ನನ್ನ ಗಂಡನ ಆದ್ರೆ ನಿನ್ಗೆ ಯಾವತ್ತೂ ಅದು ಅರ್ಥನೇ ಆಗಿಲ್ಲ. ನನ್ನ ಪ್ರೀತಿ ಏನು ಅಂತ ನಿನ್ಗೆ ಯಾವತ್ತೂ ಅರ್ಥ ಆಗಿಲ್ಲ. ಹೇಳು, ನನ್ನ ಪ್ರೀತಿನ ನನಗೆ ಹೇಗೂ ಪ್ರೂವ್ ಮಾಡಲಿ ಹೇಳಿ. ಯಾಕೆ ಮದುವೆ ಆದ್ಮೇಲೆ ಯಾರಿಗೂ ಪ್ರೀತಿ ಹುಟ್ಟೋದೇ ಇಲ್ವಾ? ನಾನು ಹುಟ್ಟಾಗ್ಲಿಂದ ನಿನ್ ಜೊತೆನೆ ಬೆಳೆದಿದ್ದೀನಿ. ಹೇಳು, ನನ್ನ ಕಣ್ಣೋರು ಹೇಳು, ನನ್ನ ಪ್ರೀತಿ ಕಾಣಿಸ್ತಿಲ್ವಲ್ಲ ಅಲ್ಲಿ ನಿನಗೆ? ನನ್ನ ಪ್ರೀತಿ ಕಾಣಿಸ್ತಿಲ್ವಾ? ನನ್ನ ಸಂಕಟ ನಿನಗೆ ಅರ್ಥ ಆಗೋದೇ ಇಲ್ಲ. ಸುಮ್ಮನೆ ನಾನು ಅಳ್ತಿದ್ದೀನಿ ಎಂತ ಸಮಾಧಾನ ಮಾಡೋದಕ್ಕೆ ಬರ್ತಿದ್ಯಾ ಅಲ್ವಾ? ಬೇಡ ಬೇಡ, ನನಗೇನೇ ಸಿಂಪತಿ ಬೇಡ. ನನಗೆ ನನಗೆ ಪ್ರೀತಿ ಬೇಕು. ಪ್ರೀತಿ ಮಾಡೋ ಗುಂಗು ನನ್ನ ನನಗೆ ನನ್ನ ಗುಂಗು ವಾಪಸ್ ಬೇಕು. ಯಾಕೆ ಹೇಳು, ನಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಮ ಸಾಕು. ಮುಂದೆ ನಾವಿಬ್ರು ನಾಟಕ ಮಾಡ್ತಿದ್ದೀವಿ ಕಣೋ ಅನಿ, ಅದೆಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ? ನನ್ನ ಗಂಡ ನನ್ನನ್ನು ಅರ್ಥ ಮಾಡ್ಕೋತಾನೆ, ನನ್ನನ್ನು ಗಮನಿಸ್ತಾನೆ. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ, ಖುಷಿ ಖುಷಿಯಾಗಿರ್ತೀವಿ ಅಂತ ನಾನು ಕಾಯ್ತಾನೆ. ಎಲ್ಲ ನೀನ್ ಮಾಡಿರೋ ಕರ್ಮ. ಆ ಮೀರಾ ಹೇಗಾಡ್ತಿದ್ದಾಳೆ ಅಂತ ನೋಡಿದ್ಯಾ? ಅವಳೇನಾದ್ರೂ ಮೈತ್ನ ಮುಂದೆ ನನ್ನ ಕತೆ ಎಲ್ಲ ಹೇಳ್ಬಿಟ್ರೆ ಏನೇ ಗತಿ? ಎಲ್ಲ ನಿನ್ನಿಂದಾನೇ ಆಗಿತ್ತು. ಅಯ್ಯೋ ಅಕ್ಕ, ಸಮಾಧಾನ ಕಣೆ. ಬಾಗುಂಗೆ ಅವ್ರ ಮೇಲೆ ಡೌಟ್ ಬಂದಿದೆಯಲ್ಲ, ಇದಕ್ಕಿಂತ ನಮ್ಗೆ ಇನ್ನೇನೇ ಬೇಕು? ಅವ್ರ ಮೇಲೆ ಅನುಮಾನ ಬಂದಿದ್ರೆ ಸಾಕೆತ್ಗೆ ಬರೀ ನೋವಾಗತ್ತಷ್ಟೆ. ಕೇಳೋದೇನೋ ಕೇಳೇ ಕೇಳ್ತಾರೆ. ಎಲ್ಲ ಚೆನ್ನಾಗಿತ್ತು, ಅದೇನೋ ಪ್ರಯೋಗ ಮಾಡಕ್ ಹೋಗಿ ಎಲ್ಲನೂ ಹಾಳು ಮಾಡ್ಬಿಟ್ಟಿಯಲ್ಲೇ. ಸಾರಿ ಕಣೆ ಅಕ್ಕ. ನಿನ್ ಸಾರಿ ಯಾವಳಿಗೆ ಬೇಕು? ಇನ್ನು ಇಲ್ಲೇ ನಿಂತಿದ್ರೆ ನಾನೇ ಹೊಡೆದು ಸಾಯಿಸ್ಬಿಡ್ತೀನಿ. ಹೋಗು ಇಲ್ಲಿಂದ. ಸರಿ, ನನ್ನ ಸಾಕುಗೇನೋ
ಸತ್ಯ ಹೇಳೋದಕ್ಕೆ ಹೊರಟಿದ್ದೆ ಅಂತ ಅನ್ಸುತ್ತೆ. ಏನ್ ಹೇಳೋದಕ್ಕೆ ಹೊರಟಿದ್ದೆ?